ಸೊ ಫುಟ್ಪಾತ್ ನಲ್ಲಿ ಹೇಗಿದೆ ವೈರ್ಗಳು ಅನ್ನುವಂಥದ್ದನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಸೊ ಅಲ್ಲಿ ಹೇಗಿತ್ತು ಅನ್ನುವಂಥದ್ರ ದೃಶ್ಯಗಳ ಸಮೇತವಾಗಿ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ಸೊ ಬೆಂಗಳೂರಿಗರು ಕೂಡ ಸ್ಪಂದಿಸ್ತಾ ಇದ್ದಾರೆ ಬೆಸ್ಕಾಂ ಗೆ ದೂರು ಕೊಟ್ಟರು ಕೂಡ ನೋ ಯೂಸ್ ಹಂಡ್ರೆಡ್ ಪರ್ಸೆಂಟ್ ನೋ ಯೂಸ್ ಅದು ಹೌದಾ ಬರ್ತೀವಿ ಅಷ್ಟೇ ಇನ್ನೇನು ಇಲ್ಲ ಡೇಂಚುರಸ್ ವಿದ್ಯುತ್ ಕಂಬ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಸಾರ್ವಜನಿಕರು ಎಲ್ಲೆಲ್ಲಿ ಕಂಬಗಳು ಹಿಂಗಿದಾವೆ ಅನ್ನುವಂಥದ್ದನ್ನ ಸೊ ವಿದ್ಯುತ್ ತಂತಿಯ ಕೆಳಗೆ ಬಿದ್ದಿದ್ರೂ ಕೂಡ ದುರಸ್ತಿಯನ್ನ ಬೆಸ್ಕಾಂನವ್ರು ಮಾಡೋದಿಲ್ಲ ಕಾರಣ ಅವ್ರಿಗೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಎಷ್ಟೋ ಬೆಸ್ಕಾಂನ ಈ ರೀತಿಯಾದಂತ ಮಟೀರಿಯಲ್ಸ್ ಗಳೇನಿದೆ ವಸ್ತುಗಳಿದಾವೆ ಹೀಗೆ ಹಾಳಾಗಿ ಹೋಗಿವೆ ಕಂಬಗಳು ಸೈಡಿಗೆ ಹಾಕಿ ಬಿಡಿಸಿದಾರೆ ಅದಕ್ಕೆ ಬಳಸುವಂತ ಕಬ್ಬುಣವನ್ನ ಹೊಸ ತಂದು ಹಾಕಿದಾರೆ ಅವನು ಹಾಗೆ ಬಿಟ್ಟು ಹಾಕಿದ್ದಾರೆ ಯಾವನು ತಲೆ ಕೆಡಿಸ್ಕೊಳ್ಳೋದಿಲ್ಲ ವೈರ್ ಅಂತೂ ಮುಗಿದೋಯ್ತು ಸುತ್ತ ಹಾಕ್ತಾರೆ ಹೊಸಾದ್ ಯಾವ್ದಾದ್ರು ವೈರ್ ಹಾಕಿದರೆ ಹಳೆ ವೈರ್ ಅಲ್ಲೇ ಬಿಸಾಕೋದು ಒಂದು ನೀಟ್ನೆಸ್ ಅನ್ನೋದಿಲ್ಲ ಆ ಕಂಬಗಳನ್ನು ನೋಡಿದ್ರೆ ವಾವ್ ಅಂತ ಅನಿಸೋಂಗಿಲ್ಲ ಥೂ ಅಂತ ಹಾಗಿರುತ್ತೆ ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪವಿತ್ರ ಈ ರೀತಿಯಾದಂಥ ದೃಶ್ಯಗಳನ್ನು ನಮ್ಮ ಭಾರತದಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಅಟ್ಲೀಸ್ಟ್ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಅಂತ ನಾವು ಕರಿತೀವಿ ಸಿಲಿಕಾನ್ ಸಿಟಿ ಇಷ್ಟೆಲ್ಲ ಇದ್ರೂ ಕೂಡ ಈ ಬಿರುದನ್ನ ಪಡ್ಕೊಂಡಿರುವಂತ ಬೆಂಗಳೂರಿನಲ್ಲಾದ್ರೂ ಕೂಡ ಒಂದಿಷ್ಟು ದುಡ್ಡನ್ನ ಸುರಿತಾರೆ ನೀಟಾಗಿ ಇಟ್ಕೊಳ್ತಾರೆ ಅಂತಂದ್ರೆ ಇಲ್ಲೂ ಇದೇ ಹಣೆ ಬರ ಅಂತಂದ್ರೆ ಇನ್ ಎಲ್ಲಿ ಹೋಗ್ತಾ ಇದೆ ದುಡ್ಡು ಅನ್ನುವಂತ ಪ್ರಶ್ನೆ ಬರುತ್ತೆ ಬಹುತೇಕ ಎಲ್ಲ ಇದೇ ಕಂಬಗಳದ್ದು ಇದೇ ಹಣೆ ಬರನೇ ಅಂತ ಅನ್ಸುತ್ತೆ ಅಲ್ವಾ ಪವಿತ್ರ ಹೌದು ಅವರು ಬಹುತೇಕ ಎಲ್ಲಾ ಕಡೆ ಅದರಲ್ಲೂ ಕೂಡ ನಾವು ರಿಯಾಲಿಟಿ ಚೆಕ್ ಮಾಡಿರುವಂಥದ್ದು ನಗರದ ಪ್ರಮುಖ ರಸ್ತೆಗಳ ಭಾಗದಲ್ಲಿ ಎಲ್ಲೂ ಗಲ್ಲಿ ಗಲ್ಲಿ ರಸ್ತೆಗಳಲ್ಲೂ ಎಲ್ಲೂ ಕೂಡ ಮಾಡಿಲ್ಲ ಅಥವಾ ಅಡ್ಡ ರಸ್ತೆಗಳಲ್ಲಿ ಎಲ್ಲೂ ಮಾಡಿಲ್ಲ ಪ್ರಮುಖ ರಸ್ತೆಗಳಲ್ಲೇ ಮಾಡಿರುವಂಥದ್ದು ಅಲ್ಲೇ ಈ ರೀತಿಯ ಪರಿಸ್ಥಿತಿ ನೀವು ಹೇಳ್ದಂಗೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬೆಂಗಳೂರಿಗೆ ಅಂತ ಇಂತಿಷ್ಟು ದುಡ್ಡನ್ನು ಮೀಸಲಿಡ್ತಾರೆ ಆದರೆ ರಿಯಾಲಿಟಿಯಲ್ಲಿ ನೋಡ್ತಾ ಇದ್ರೆ ಬರೇ ಸಮಸ್ಯೆಗಳ ಸರಮಾಲೆ ಒಂದು ಕಡೆ ಗುಂಡಿ ಆಯಿತು ಬಲಿಗಾಗಿ ಕಾಯ್ತಾ ಇದೆ ಮಗದೊಂದು ಕಡೆ ಈಗ ಬೆಸ್ಕಾಂ ಅವರು ಬೆಸ್ಕಾಂ ಅವ್ರದ್ದು ಇದು ಹೊಸದೇನಲ್ಲ ಕಳೆದ ಮೂರು ವರ್ಷಗಳ ಡೇಟ್ ನೋಡ್ತಾ ಇದ್ರೆ ಎಂಟುನೂರಕ್ಕೂ ಹೆಚ್ಚು ಅವಘಡಗಳು ಈ ರೀತಿಯಾಗಿ ಸಂಭವಿಸ್ತಾ ಇದೆ ಅದರಲ್ಲೂ ಮೊನ್ನೆ ನೋಡ್ತಾ ಇರಬಹುದು ನೀವು ಎರಡು ಅಮಾಯಕ ಜೀವಗಳು ಬಲಿಯಾಗಿದೆ ಅದರ ಬೆನ್ನಲ್ಲೇ ಪಬ್ಲಿಕ್ ಟಿವಿ ರಿಯಾಲಿಟಿ ಮಾಡ್ತಾ ಇದ್ರೆ ನಗರದ ಪ್ರಮುಖ ರಸ್ತೆ ರಸ್ತೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಅನೇಕ ಭಾಗಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗಲೂ ಕೂಡ ಗೊತ್ತಾಗಿರುವಂಥದ್ದು ಆ ವಿದ್ಯುತ್ ಕಂಬಗಳಲ್ಲಿರುವಂತಹ ತಂತಿಗಳೇನಿದೆ ಅದೆಲ್ಲವೂ ಕೂಡ ಜೋತಾಡ್ತಾ ಇದೆ ಒಂದು ಮಳೆಗಾಲ ಬಂದ್ರೆ ಸಾಕು ಎಲ್ಲವೂ ಕೂಡ ನೆಲಕ್ಕೆ ಬಿದ್ದು ಹೋಗುವಂತಹ ಪರಿಸ್ಥಿತಿಯಲ್ಲಿದೆ ಕೆಲವೊಂದು ವಿದ್ಯುತ್ ಕಂಬಗಳು ವಾಲಿದ ಸ್ಥಿತಿಯಲ್ಲಿದೆ ಈ ಜ ಬೆಂಗಳೂರು ಜನರಿಗೆ ಯಾವ ರೀತಿ ಆಗಿದೆ ಅಂದರೆ ಬೆಸ್ಕಾಂಗೆ ಹೇಳಿದ್ರೆ ಅವರು ಕೂಡ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಬಿ ಬಿ ಎಂ ಪಿ ಹೇಳಿದ್ರೆ ಅವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾವಾಗ ಪಬ್ಲಿಕ್ ವಿಯಲ್ಲಿ ರಿಯಾಲಿಟಿ ಚೆಕ್ ಬಂತು ಆಗ ನಮಗೂ ಕೂಡ ಇನ್ನಷ್ಟು ವಿಡಿಯೋಗಳು ಬರ್ತಾ ಇದೆ ಅವರವರ ಏರಿಯಾದ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ನಮಗೆ ಕಳಿಸ್ತಾ ಇದ್ದಾರೆ ನೋಡಿ ನಮ್ಮ ಏರಿಯಾದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅಂತ ಈ ರೀತಿಯ ಅವಘಡಗಳು ಸಂಭವಿಸಿದಾಗ ಅರುಣ್ ಎರಡು ಮಾಧ್ಯಮ ಹೇಳಿಕೆಯನ್ನು ಕೊಡ್ತಾರೆ ಅಥವಾ ಸತ್ತ ಮೇಲೆ ಪರಿಹಾರವನ್ನು ಕೊಡ್ತಾರೆ ಅದೇ ಬ ಜನರ ಬದುಕಿಗೆ ಬೇಕಾಗಿರುವಂಥದ್ದು ಅಟ್ ಲೀಸ್ಟ್ ಬೆಂಗಳೂರು ಜನ ಹೆಚ್ಚೇನು ಕೇಳಲ್ಲ ನೀಟ್ ಆಗಿರುವಂತಹ ಫುಟ್ಪಾತ್ ಆಗಿರ್ಬೋದು ಅಥವಾ ವಿದ್ಯುತ್ ಕಂಬಗಳು ಸರಿ ಮಾಡಿಕೊಡಿ ರಸ್ತೆ ಗುಂಡಿಗಳನ್ನು ಸರಿ ಮಾಡಿಕೊಡಿ ಇಷ್ಟೇ ಕೇಳುವಂತದ್ದು ಈ ಕನಿಷ್ಠ ಬೇಡಿಕೆಯನ್ನು ಕೂಡ ಈಡೇರಿಸುವಂತಹ ತಾಕತ್ತು ಈ ಒಂದು ಇಲಾಖೆಗಳಿಗೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಈ ಅಧಿಕಾರಿಗಳ ಸಮಸ್ಯೆ ಏನಂದ್ರೆ ಅರುಣ್ ಯಾರು ಕೂಡ ಫೀಲ್ಡ್ ಗೆ ಹೋಗಲ್ಲ ಎಲ್ಲರೂ ಕೂಡ ಕಚೇರಿಯಲ್ಲೇ ಇರ್ತಾರೆ ಕಚೇರಿಯಲ್ಲೇ ತಮ್ಮ ಕೆಲಸವನ್ನ ಮಾಡ್ತಾರೆ ಬಿಟ್ರೆ ಅಟ್ಲೀಸ್ಟ್ ಒಂದು ಫೀಲ್ಡ್ ವಿಸಿಟ್ ಏನಾದರೂ ಬಂದ್ರೆ ಬೆಂಗಳೂರಿನ ಸಮಸ್ಯೆ ಗೊತ್ತಾಗುತ್ತೆ ಈ ರೀತಿಯ ಲೋಪದೋಷಗಳು ಕೂಡ ಗೊತ್ತಾಗುತ್ತೆ ಅವರಿಗೆ ಆಕ್ಚುಲಿ ಎಲ್ಲಿ ಹೋಗ್ತಾ ಇದೆ ಈ ಫಂಡು ಅಂತ ಪವಿತ್ರ ಒಂದು ಕಡೆಗೆ ಫುಟ್ಪಾತ್ ಅನ್ನ ಪದೇ ಪದೇ ಕಿತ್ತು ಹಾಕ್ತಾನೆ ಇರ್ತಾರೆ ಫುಟ್ಪಾತ್ ದುಡ್ಡನ್ನ ಖರ್ಚು ಮಾಡ್ತಾನೆ ಇರುತ್ತೆ ಬಿ ಬಿ ಎಂ ಪಿ ಆ ನೋಡಿದ್ರೆ ಆ ಫುಟ್ಪಾತ್ ಗಳು ಕೂಡ ಕಿತ್ತು ಹೋಗಿರೋ ರೀತಿಯಲ್ಲಿ ಇರುತ್ತೆ ಕಾಲಿಟ್ರಿ ಎಲ್ಲಿ ಬೀಳ್ತೀವೋ ಮೋರಿಯಲ್ಲಿ ಅನ್ನೋ ರೀತಿಯಲ್ಲಿ ಭಯ ಇರುತ್ತೆ ಇನ್ನೊಂದು ಕಡೆಗೆ ವಿದ್ಯುತ್ ಇಲಾಖೆಗೂ ಕೂಡ ದುಡ್ಡನ್ನ ಸುರಿತಾ ಇರ್ತಾರೆ ಮೇಂಟೆನೆನ್ಸ್ ಗೆ ಅಂತ ಹೇಳಿ ಈ ವೈರ್ ತೆಗಿಯೋಕ್ಕೂ ಕೂಡ ಕಷ್ಟ ಏನು ಒಂದೊಂದು ಏರಿಯಾದಲ್ಲೂ ಕೂಡ ಸಿಬ್ಬಂದಿಗಳು ಏನು ಕೊರತೆ ಇಲ್ಲ ಸಿಕ್ಕಾಪಟ್ಟೆ ಸಿಬ್ಬಂದಿಗಳನ್ನು ಕೊಟ್ಟಿಟ್ಟಿದ್ದಾರೆ ಏನು ಸಮಸ್ಯೆ ಇವರಿಗೆ ಫಂಡಿಂದ ಸಿಬ್ಬಂದಿಗಳದ್ದಂದರೆ ಸಿಬ್ಬಂದಿಗಳಿದ್ದಾರೆ ಫಂಡು ಕೊಡ್ತಾರೆ ಏನು ಪ್ರಾಬ್ಲಮ್ ಏನು ಇವ್ರದ್ದು ಅಂತ ಪ್ರಾಬ್ಲಮ್ ಕೆಲಸ ಮಾಡುವಂತಹ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ ಅದು ಬಿಟ್ಟರೆ ಇವರಿಗೆ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ ಯಾಕಂದ್ರೆ ಅಷ್ಟೊಂದು ತೆರಿಗೆ ಹಣ ಬರುತ್ತೆ ಅಷ್ಟೊಂದು ಬೆಂಗಳೂರಿಗಾಗಿ ದುಡ್ಡನ್ನ ಮೀಸಲಾಗಿಡುತ್ತೆ ಆದ್ರೂ ಕೂಡ ಕೆಲಸ ಮಾಡೋದಕ್ಕೆ ಸೋಮಾರಿತನ ಜೊತೆಗೆ ಯಾಕೆ ಮಾಡಬೇಕು ಅನ್ನುವಂತಹ ಧೋರಣೆಗೆ ಬಹುಶಃ ಇಲಾಖೆಯ ಅಧಿಕಾರಿಗಳು ಬಂದಂತೆ ಕಾಣಿಸ್ತಾ ಇದೆ ಸಮಸ್ಯೆಗಳ ಸರಮಾಲೆ ಕಣ್ಣ ಮುಂದೆ ಕಾಣಿಸ್ತಾ ಇದ್ರು ಕೂಡ ಅದ್ಯಾವುದಕ್ಕೂ ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲೇ ಇದೇ ರೀತಿ ಪರಿಸ್ಥಿತಿ ಆದರೆ ಬೇರೆ ಕಡೆ ಎಷ್ಟು ಕಳೆದ ಬಾರಿ ಹೈಕೋರ್ಟ್ ಕೂಡ ಚಾಟಿಯೇಟನ್ನ ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಎಸ್ಪೆಷಲಿ ಈ ವಿದ್ಯುತ್ ಕಂಬದ್ದು ಒಂದು ಕಡೆ ತಂತಿಗಳು ಜೋತಾಡ್ತಾ ಇದ್ರೆ ಟ್ರಾನ್ಸ್ಫಾರ್ಮರ್ ಗಳ ಹಣೆ ಬರವು ಕೂಡ ಅಷ್ಟೇ ಹೈ ವೋಲ್ಟೇಜ್ ವಿದ್ಯುತ್ ಅದು ಟ್ರಾನ್ಸ್ಫಾರ್ಮರ್ ದುರಂತ ಕೂಡ ಸಂಭವಿಸಿತ್ತು ಬೆಂಗಳೂರಿನಲ್ಲಿ ಕಳೆದ ಬಾರಿ ಸೊ ಅದಾದ ಬಳಿಕ ಕೆಲವೊಂದು ಟ್ರಾನ್ಸ್ಫಾರ್ಮರ್ ಎತ್ತರದ ಸ್ಥಳಕ್ಕೆ ಸ್ಥಳಾಂತರವನ್ನ ಮಾಡಿದ್ದಾರೆ ಎಟ್ ಲೀಸ್ಟ್ ಜೋತಾಡುವಂತಹ ವಿದ್ಯುತ್ ಕಂಬಿಗಳು ಆ ತಂತಿಗಳು ಏನಿದಾವೆ ಅದನ್ನ ಬಾಕ್ಸ್ ನ ಒಳಗಡೆ ನೀಟಾಗಿ ಹಾಕಿರುವಂತದ್ದು ಅದನ್ನ ಮೇಂಟೆನೆನ್ಸ್ ಮಾಡುವಂತದ್ದು ಅದನ್ನ ಮಾಡಬೇಕು ಅಟ್ ಲೀಸ್ಟ್ ಹೋಗಲಿ ಅಂದ್ರೆ ಮಲ್ಲೇಶ್ವರಂ ಭಾಗದಲ್ಲಿ ಅಂತೂ ಕಂಪ್ಲೀಟ್ ಆಗಿ ವಿದ್ಯುತ್ ಕಂಬ ವಾಲ್ ಇದೆ ಅಂದ್ರೆ ಯಾರಾದ್ರೂ ಫುಟ್ಬಾತ್ ಅಲ್ಲಿ ಬರ್ತಾ ಇದ್ರೆ ಯಾವಾಗ ಬೇಕಾದರೂ ಅವರ ತಲೆಗೆ ಅದು ಬೀಳ್ಬೋದು ಆ ರೀತಿಯ ಪರಿಸ್ಥಿತಿ ಇದೆ ಆ ತಂತಿಗಳು ಅಷ್ಟೇನೆ ಜನ ಹೋಗುವಂತದ್ದಿದ್ರೆ ಅವರ ತಲೆಗೆ ತಾಕುವ ರೀತಿಯಲ್ಲಿ ಇರುತ್ತೆ ಹೈ ಟೆನ್ಷನ್ ವೈರ್ದು ಕೂಡ ಅದೇ ರೀತಿಯ ಸಮಸ್ಯೆ ಇಷ್ಟೆಲ್ಲ ಘಟನೆ ಪದೇ ಪದೇ ಆದ್ರೂ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಇಲಾಖೆಗಳು ಅನ್ನುವಂಥದ್ದೇ ಪ್ರಶ್ನೆ ಯಾರು ಏನನ್ಸುತ್ತೆ ಗೊತ್ತಾ ಪವಿತ್ರ ಕೆಲಸ ಮಾಡುವಂತ ಇಚ್ಛಾಶಕ್ತಿ ಅನ್ನೋದಕ್ಕಿಂತಲೂ ಕೂಡ ಇರುವಂತಹ ಸಚಿವರುಗಳು ಕಾಸು ಮಾಡ್ಕೊಳ್ಳೋಕ್ ಕೂತಿದಾರಾ ಅನ್ನುವಂತ ಅನುಮಾನ ಇದೆ ಅವರ ಸಮಸ್ಯೆಗಳಿಗೆ ಅವರ ಜೇಬನ್ನು ತುಂಬಿಸೋಕೆ ಅಧಿಕಾರಿಗಳು ಆ ಕೆಲಸಕ್ಕೆ ಮುಂದಾಗಿದ್ದಾರಾ ಅಧಿಕಾರಿಗಳು ಆ ಕೆಲಸಕ್ಕೆ ಮುಂದಾಗಿದ್ದಕ್ಕೆ ನೌಕರರೆಲ್ಲ ಏನು ಮಾಡ್ಕೊಳ್ತಾರೆ ಬಿಡು ಆರಾಮಾಗಿರೋಣ ಅನ್ನೋ ಮನಸ್ಥಿತಿಗೆ ಬಂದಂಗಿದೆ ಇದು ಮೋಸ್ಟ್ಲಿ ಹಾಗೆ ಇದ್ದಂಗಿದೆ ಅಲ್ವಾ ಹೌದು ಯಾಕಂದರೆ ಘಟನೆಗಳು ಆದ ಬಳಿಕ ಒಂದೆರಡು ದಿನ ಬಿಸಿ ಇರುತ್ತೆ ಈಗ ನಿನ್ನೆ ಬೆಸ್ಕಾಂ ಅಲ್ಲಿ ಸಭೆಯ ಮೇಲೆ ಸಭೆಯನ್ನು ಮಾಡಿದ್ರು ಎಮ್ ಡಿ ಅದಾದ ಬಳಿಕ ಇವತ್ತು ಸಚಿವ ಜಾರ್ಜ್ ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ ಅಂದರೆ ಘಟನೆ ನಡೆದಾಗ ಮಾತ್ರ ಈ ಅಧಿಕಾರಿಗಳಿಗೆ ಅಥವಾ ಯಾರೆಲ್ಲ ಐ ಐ ಇಂಜಿನಿಯರ್ಸ್ಗಳಿದ್ದಾರೆ ಅವರಿಗೆ ಬಿಸಿ ಮುಟ್ಟಿಸುವಂಥದ್ದು ಅಥವಾ ಕೇವಲ ಎರಡು ತಿಂಗಳು ಮೂರು ತಿಂಗಳು ಅವರನ್ನು ಅಮಾನತ್ತು ಮಾಡುವಂಥದ್ದು ಅಷ್ಟೇ ಆಗ್ತಾ ಇರುವಂಥದ್ದು ಅಟ್ಲೀಸ್ಟ್ ಒಂದು ಈ ರೀತಿ ಲೋಪವನ್ನು ಎಸಗದಿರುವಂತಹ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ರೆ ಈ ರೀತಿ ಲೋಪದೋಷಗಳು ಆಗೋದಿಲ್ಲ ಪವಿತ್ರ ಅಟ್ ಲೀಸ್ಟ್ ಶಿಶಿವರುಗಳು ಈ ರೀತಿಯಾಗಿ ಕಠಿಣವಾಗಿದ್ದು ಓಕೆ ಸಾರಿ ಇಂಟರ್ವ್ಯೂ ಆಗ್ತಾ ಇದ್ದೀನಿ ನಿನ್ನೆ ನೀವು ಡಾಟಾ ಕೊಡ್ತಾ ಇದ್ರಿ ತುಂಬಾ ಏ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎಷ್ಟು ಗಾಯಗಳಾಗಿದೆಯೋನೋ ಅಂತ ಎಲ್ಲ ಡಾಟಾ ಕೊಟ್ಟಿದ್ರಿ ಈ ಸಾವನ್ನಪ್ಪಿದಂತ ಅದಕ್ಕೆ ನಿರ್ಲಕ್ಷ್ಯಕ್ಕೆ ಯಾರೆಲ್ಲ ಮಾಡಿದ್ರು ಅವರನ್ನೆಲ್ಲ ಬರೀ ಒಂದು ಮೂರು ತಿಂಗಳಿಗೆ ಮಾಡಿದ್ರು ಕೆಲ್ಸದಿಂದ ಪೂರ್ತಿ ತಗದೇ ಹಾಕ್ಬಿಟ್ರು ಅಂದ್ರೆ ಸಸ್ಪೆಂಡ್ ಮಾಡುವಂತ ಕೆಲಸನೇ ಇಲ್ಲ ಕಿತ್ತಾಕುವಂಥ ಕೆಲಸ ಮಾಡಿದ್ದಾರೆ ಇದನ್ನು ಇದನ್ನ ಕೆಲಸ ಹಾಕೋ ಶುರು ಮಾಡಿದ್ರೆ ದಾರಿಯಲ್ಲಿ ಇರ್ತಾರೆ ಅಂತ ಕಾಣಿಸುತ್ತೆ ಹೌದು ಅದೇ ರೀತಿ ಅವರಿಗೆ ಕಠಿಣವಾಗಿ ಕೆಲಸದಿಂದ ಕಿತ್ತಾಕುವಂಥದ್ದು ಕೇವಲ ಅಮಾನತ್ತು ಮಾಡ್ತಾರೆ ಬಿಡ್ತಾರೆ ಅವರು ಮತ್ತೆ ಕೆಲಸಕ್ಕೆ ರೀಜಾಯಿನ್ ಆಗ್ತಾರೆ ಹಾಗಾಗಿ ಅವರಿಗೆ ಅದು ಯಾವ ಬಿಸಿಯೂ ತಟ್ಟೋದಿಲ್ಲ ಅಥವಾ ಬೇರೆಯವರ ಜೀವ ಹೋದ್ರೇನು ಅನ್ನುವಂತಹ ರೀತಿಯಲ್ಲೇ ಅವರ ಬಿಹೇವಿಯರ್ ಕೂಡ ಇರುತ್ತೆ ಅಷ್ಟೇ ಯಾಕೆ ಕಳೆದ ಬಾರಿ ಬೆಂಗಳೂರಿನಲ್ಲಿ ಅವರ ಸಿಬ್ಬಂದಿ ಒಬ್ರು ಲೈನ್ ಮ್ಯಾನೇ ಮರಣವನ್ನು ಅಪ್ಪಿದ್ರು ಕಳೆದ ಬಾರಿ ಬೆಂಗಳೂರಿನಲ್ಲಿ ಆಗ್ಲೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದರೆ ಇಲಾಖೆಯ ಲೈನ್ ಮ್ಯಾನ್ಗಳೇ ಪಾಪ ಆ ಒಂದು ವಿದ್ಯುತ್ ಅವಘಡಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಷ್ಟೊಂದು ಅವರಿಗೆ ಪರಿಕರಗಳು ಕೊಡೋದಿಲ್ಲ ಇನ್ನೊಂದು ಕಡೆಗೆ ಜನರ ಜೀವದ ಜೊತೆ ಚೆಲ್ಲಾಟ ಈಗ ನಾವು ಹೇಳ್ತಾ ಜನರ ಜೀವದ ಜೊತೆ ಚೆಲ್ಲಾಟ ಮಾಡೋದಕ್ಕೆ ಇವರಿಗೆ ಯಾವ ಅಧಿಕಾರವೂ ಕೂಡ ಇರೋದಿಲ್ಲ ವಿದ್ಯುತ್ ಇಲಾಖೆ ಬೆಸ್ಕಾಂನವರು ಮತ್ತೆ ಬಿಬಿಎಂಪಿ ಅನ್ನೋರು ಒಂದು ಕೋಆರ್ಡಿನೇಷನ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದಾರೆ ಈ ಘಟನೆಗಳ ಆದ ನಂತರವಾದ್ರೂ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಫುಟ್ಪಾತ್ ಹೇಗ್ ಇಟ್ಕೊಳ್ಬೇಕು ಕಂಬಗಳನ್ನ ಏನ್ ಮಾಡಬೇಕು ಕೋಆಪರೇಟಿವ್ ಇದೆಯಾ ಬಿಬಿಎಂಪಿ ಬೆಸ್ಕಾಂ ನಡುವೆ ಇಲ್ಲ ಇಲ್ಲ ಬೆಂಗಳೂರಿನಲ್ಲಿ ಬೇರೆ ಬೇರೆ ಇಲಾಖೆಗಳ ಮಧ್ಯೆ ಸಮನ್ವಯತೆ ಬರೋದಕ್ಕೆ ಚಾನ್ಸೇ ಇಲ್ಲ ಅರುಣ್ ಅವರಿಗೆ ಅಧಿಕಾರಿಗಳ ಮಧ್ಯೆ ಯಾವ ರೀತಿಯ ಈಗೋ ಇರುತ್ತೆ ಅಂದ್ರೆ ಪರಸ್ಪರ ಯಾವ ರೀತಿ ಈಗ ನಿನ್ನೆ ನೋಡ್ತಾ ಇರ್ಬೋದು ಬೆಸ್ಕಾಂ ಅವರು ಕೇಳಿದ್ರೆ ಬಿಬಿಎಂಪಿ ಮೇಲೆ ಎತ್ತಾಕೋದು ಬಿ ಬಿ ಎಂ ಪಿ ಕೇಳಿದ್ರೆ ಬೆಸ್ಕಾಂ ಮೇಲೆ ಎತ್ತಾಕೋದು ಅಂದ್ರೆ ಇದೇ ರೀತಿ ಆಟಗಳನ್ನ ಮಾಡ್ತಾ ಇದ್ದಾರೆ ವಿನಃ ಅವರು ಕೂತ್ಕೊಂಡು ಸಭೆಯನ್ನ ಮಾಡುವಂಥದ್ದಾಗ್ಲಿ ಅಥವಾ ಏನ್ ಇದಕ್ಕೆ ಪರಿಹಾರ ಅನ್ನುವಂಥದ್ದಾಗಲಿ ಈಗ ಬೆಸ್ಕಾಂ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ನಾವು ಭೂಗತವಾಗಿ ಕೆಲವೊಂದು ಕೇಬಲ್ಗಳನ್ನ ಅಳವಡಿಕೆ ಮಾಡ್ತಾ ಇದ್ವಿ ಆದ್ರೆ ಆ ಜಾಗ ಗುರುತಿಸುವಂತದ್ದು ಬಿಬಿಎಂಪಿ ಆ ಕೆಲಸವನ್ನ ಅವರು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಬಿಎಂಪಿ ಕೇಳಿದ್ರೆ ಯಾವುದಕ್ಕೂ ತಲೆನೇ ಕೆಡ್ಸ್ಕೋತಿಲ್ಲ ಅವರು ಬೆಸ್ಕಾಂ ಮೇಲೆ ಹಾಕ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಇವರ ಮಧ್ಯದ ಗಲಾಟೆಯಲ್ಲಿ ಬೆಂಗಳೂರು ಜನರಿಗೆ ತೊಂದರೆ ಆಗ್ತಾ ಇರುವಂತದ್ದು ಅವರು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು